ನಾಯ್ಡು ಮೋದಿ ಡಿವೋರ್ಸ್ ಹಾಗೆ ಆಕಾಶವಾದಿ ರಾಜಕಾರಣ. ನಿರೀಕ್ಷೆಯಂತೆ ಎನ್ಡಿಎ ಮೈತ್ರಿಕೂಟದಿಂದ ಟಿಡಿಪಿ ತೆಲುಗು ದೇಶಂ ಪಕ್ಷ ಹೊರಗೆ ಅಡಿಯಿಟ್ಟಿದೆ. ಹಲವು ದಿನಗಳ ಹಗ್ಗ ಜಗ್ಗಾಟಕ್ಕೆ ಈ ಮೂಲಕ ಅಂತ್ಯ ಸಿಕ್ಕಂತಾಯ್ತು. ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕು ಅನ್ನೋ ನೆಪವನ್ನ ಇಟ್ಕೊಂಡು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ವಿರುದ್ಧ ಹಲವು ದಿನಗಳಿಂದ ಆರೋಪ ನಡೆಸ್ತಾನೆ ಇದ್ದ ಡಿಡಿಪಿ ಎನ್ಡಿಎ ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್ ಮೈತ್ರಿಕೂಟದಿಂದ ಹೊರಬಂದು ಮೋದಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಮುಂದಾಗಿದೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಲವಾರು ಸಾರಿ ಕೇಳಿದ್ರು. ಈ ಕುರಿತು ಕೇಂದ್ರ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಆದ್ರೆ 4 ವರ್ಷಗಳ ಕಾಲ ಅಧಿಕಾರ ನಡೆಸಿದ ಮೇಲೆ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ಕೊಡುವ ಕುರಿತು ಮಾತೆತ್ತಿದ ಚಂದ್ರಬಾಬು ನಾಯ್ಡು ಅವರ ಬಗ್ಗೆ ಕೂಡ ಕೆಲವರು ಟೀಕೆ ಮಾಡುತ್ತಿದ್ದಾರೆ. ಇಷ್ಟು ದಿನ ನೆನಪಾಗ್ಲಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಒಟ್ಟಿನಲ್ಲಿ ಟಿಡಿಪಿ ಎನ್ಡಿಎ ದೋಸ್ತಿ ಮುರಿದಿರೋದು ದೇಶದ ರಾಜಕೀಯದಲ್ಲಿ ತಲ್ಲಣ ಮೂಡಿಸಿದೆ. ಈ ಕುರಿತು ಟ್ವಿಟಿಗರು ಏನೇನ್ ಹೇಳ್ತಾರೆ ಗೊತ್ತಾ? ಟಿಡಿಪಿ ಹೀಗೆ ಮೋಸ ಮಾಡ್ತಿರೋದು ಇದೇ ಮೊದ್ಲಲ್ಲ. ಎನ್ಡಿಎ 1 ಅಟಲ್ ಜಿ ಸರ್ಕಾರಕ್ಕೂ ಚಂದ್ರಬಾಬು ನಾಯ್ಡು ಹೀಗೆ ಮೋಸ ಮಾಡಿದ್ರು. ಈಗ ನರೇಂದ್ರ ಮೋದಿ ಅವ್ರಿಗೂ ಕೂಡ ಮೋಸ ಮಾಡೋಕೆ ಚಂದ್ರಬಾಬು ನಾಯ್ಡು ಅವರು ವೈಎಸ್ ಜಗನ್ ಜೊತೆ ಕೈ ಜೋಡಿಸಿದ್ದಾರೆ. ಭ್ರಷ್ಟಾಚಾರ ಮತ್ತೆ ರಾಜಕೀಯ ಅವಕಾಶಕ್ಕಾಗಿ ಅವರಿಂದು ಆಂಧ್ರಪ್ರದೇಶಕ್ಕೆ ದ್ರೋಹ ಬಗ್ದಿದ್ದಾರೆ. ಅಧಿಕಾರದ ದುರಾಸೆಗೆ ಜನಾದೇಶವನ್ನ ಹೇಗೆ ಹೈಜಾಕ್ ಮಾಡಲಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ವಿನೀತ್ ಅನ್ನೋರು ಟ್ವೀಟ್ ಮಾಡಿದ್ದಾರೆ. ಇನ್ನು ಟಿಡಿಪಿ ಅಂದ್ರೆ ಮತ್ತೊಂದು ಡಿಎಂಕೆ ಇದ್ದ ಹಾಗೆ, ಅದಕ್ಕಿಂತ ಅವಕಾಶವಾದಿ ಬೇರೆ ಇಲ್ಲ. ಕಳೆದ 4 ವರ್ಷದಿಂದ ಅಧಿಕಾರವನ್ನ ಚೆನ್ನಾಗಿ ಅನುಭವಿಸಿದ್ದಾರೆ. ಈಗ ಭೂಮಿಯನ್ನೇ ಆಳ್ತೀವಿ ಅನ್ನೋ ಅಹಂಕಾರದಲ್ಲಿ ಮೈತ್ರಿ ಕಳ್ಕೊಂಡಿದ್ದಾರೆ. ಇದು ಹೆತ್ತ ತಾಯಿಯನ್ನೇ ಕೊಂದಂತೆ. ಚಂದ್ರಬಾಬು ನಾಯ್ಡು ಅವರು ಕರುಣಾನಿಧಿಯಂತೆ ಈ ರೀತಿಯ ಮೋಸವನ್ನ ಹಲವಾರು ಸಾರಿ ಮಾಡಿದ್ದಾರೆ ಅಂತ ದೂರಿದ್ದಾರೆ ವಿವೇಕ್ ಅನ್ನೋರು. ಇನ್ನು ಬಿಜೆಪಿ ಆಂಧ್ರಪ್ರದೇಶಕ್ಕೆ ಮೋಸ ಮಾಡಿದೆ. ಮೋದಿ ಮತ್ತೆ ಶಾ ಸೇರಿಕೊಂಡು ಆಂಧ್ರಪ್ರದೇಶ ಮತ್ತೆ ಚಂದ್ರಬಾಬು ನಾಯ್ಡು ಅವರ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ. ನಾವು ಆಂಧ್ರಪ್ರದೇಶದ ಜನರೆಲ್ಲ ಚಂದ್ರಬಾಬು ನಾಯ್ಡು ಅವರ ಜೊತೆಗಿದ್ದೀವಿ. ಕರ್ನಾಟಕ ಸೇರಿದಂತೆ ಇನ್ನು ಕೆಲವು ತಿಂಗಳುಗಳಲ್ಲಿ ನಡೆಯಲಿರುವ ಎಲ್ಲಾ ಚುನಾವಣೆಗಳಲ್ಲೂ ನಾವು ಬಿಜೆಪಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತಾರೆ ನರೇಶ್ ಪಟಾಕುಮಾರಿ ಅನ್ನೋರು. ಇನ್ನು ನಾನು ಬಿಜೆಪಿಯನ್ನ ಇಷ್ಟಪಡ್ತೀನಿ, ಆದ್ರೂ ಎನ್ಡಿಎಯಿಂದ ಟಿಡಿಪಿ ಹೊರಬಂದಿದ್ದು ಬಿಜೆಪಿಗೆ ಬಹುದೊಡ್ಡ ಹಿನ್ನಡೆ ಅಂತಾನೆ ಹೇಳ್ಬೋದು. ಚಂದ್ರಬಾಬು ನಾಯ್ಡು ಒಬ್ಬ ಚತುರ ರಾಜಕಾರಣಿ ಅನ್ನೋದನ್ನ ಮರಿಬಾರದು. ಅಭಿವೃದ್ಧಿಯ ವಿಷಯ ಬಂದಾಗ್ಲೂ ಹಲವು ವಿಷಯಗಳಲ್ಲಿ ಅವರು ಮೋದಿ ಅವರನ್ನು ಮೀರಿಸಿದ್ದಾರೆ. ಈ ಕುರಿತು ಬಿಜೆಪಿ ಗಂಭೀರವಾಗಿ ಯೋಚನೆ ಮಾಡದೆ ಇದ್ದಲ್ಲಿ ದಕ್ಷಿಣ ಭಾರತದಲ್ಲಿ ಬಹುದೊಡ್ಡ ನಷ್ಟವನ್ನ ಅನುಭವಿಸಬೇಕಾಗತ್ತೆ. ವಿಶೇಷ ಸ್ಥಾನಮಾನ ಕೊಟ್ಟು ಬಿಡಿ, ಆಗ ಸಮಸ್ಯೆನೆ ಬರೋದಿಲ್ಲ ಅಂತ ಹೇಳ್ತಾರೆ ಸಾಯಿ ಭಾರದ್ವಾಜ್. ಇನ್ನು ಕೊನೆಯದಾಗಿ ಆಂಧ್ರಪ್ರದೇಶ ಹೇಗೆ ವಿಶೇಷ ಸ್ಥಾನಮಾನ ಪಡೆಯೋದಕ್ಕೆ ಸಾಧ್ಯ ಅಂತ ಚಂದ್ರಬಾಬು ನಾಯ್ಡು ಅವರು ಎಕ್ಸ್ಪ್ಲೈನ್ ಮಾಡ್ಲಿ. ಸಂವಿಧಾನದ ಪ್ರಕಾರ ಅದು ಸಾಧ್ಯ ಇಲ್ಲ. ಇವೆಲ್ಲವೂ ಕೆಲವು ಮತದಾರರನ್ನ ಸೆಳೆಯೋ ತಂತ್ರವಷ್ಟೇ. ವಿಶೇಷ ಸ್ಥಾನಮಾನದ ಅರ್ಥ ತಿಳಿಯದವರು ಇದನ್ನ ಸರ್ಕಾರದ ಸಾಧನೆ ಅಂತ ಅನ್ಕೋತಾರೆ ಅಂತ ಅನೂಪ್ ಅನ್ನೋರು ಟ್ವೀಟ್ ಮಾಡಿದ್ದಾರೆ.